ಇರ್ಬೋದು ನೋಡಮ್ಮ, ನೋಡಿಲ್ಲ ಬಟ್ ಯಾರಿಗೋ ಐಟಮ್ಗಳು ಕೊಟ್ಟೆ ಮಾತ್ರ. ಸೊ ಹ್ಯಾಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾ ಇವತ್ತು ಭಾನುವಾರದ ಒಂದು ಭರ್ಜರಿ ಬಾಡ್ಯೂಟಕ್ಕೆ ಬನಶಂಗ್ರಿ ತ ಸ್ಟೇಜು ಹೊಸಕೆರಳ್ಳಿ ಹತ್ರ ಇರುವಂಥ ಮಾದಪ್ಪ ಮಿಲ್ಟ್ರಿ ಹೋಟ್ಲಿಗೆ ಬಂದಿರುವಂಥದ್ದು. 30 ವರ್ಷ ಹಳೆಯ ಒಂದು ಮಿಲ್ಟ್ರಿ ಹೋಟ್ಲು, ಅವಾಗಿನ ಒಂದು ಟೇಸ್ಟ್ನೇ ಇವಾಗೂ ಮೇಂಟೈನ್ ಮಾಡ್ಕೊಂಡು ಬರ್ತಿರೋಂಥಂತೆ. ಸೊ ಅದಕ್ಕೋಸ್ಕರ ನಾವು ಇವತ್ತು ಬಯಸಿ ಬಂದಿದ್ದೀವಿ ನಾನ್ ವೆಜ್ ಊಟ ಮಾಡೋದಕ್ಕೆ, ಮಧ್ಯಾಹ್ನದ ಊಟ ಮಾಡೋದಕ್ಕೆ. ಇಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿರುವಂತಹ ಮಟನ್ ಚಾಪ್ಸು, ಮಟನ್ ಕೂರ್ಮ, ಚಿಕನ್ ಫ್ರೈ, ಚಿಕನ್ ಚಾಪ್ಸು, ಈ ಥರ ಮುದ್ದೆ ಜೊತೆ ಸಿಗುವಂತಹ ಒಂದು ಮುದ್ದೆ ಮಟನ್ ಚಿಕನ್ ಊಟ. ಸೊ ಚೆನ್ನಾಗಿರುತ್ತೆ ಅಂತ ಸಿಕ್ಕಾಬಟ್ಟೆ ಅಥೆಂಟಿಕ್ ಆಗಿ ಅವರದೇ ಒಂದು ಓನ್ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಡ್ತಾರಂತೆ. ಸೊ ಬಂದಿದ್ದೀವಿ ಇವತ್ತು ಮಧ್ಯಾಹ್ನದ ಊಟಕ್ಕೆ, ಒಂದ್ರ ಹತ್ರ ಮಾತಾಡ್ಕೊಂಡು. ಸೊ ನಿಮಗೂ ಕೂಡ ನಾನು ಡೀಟೇಲ್ ತಿಳಿಸ್ತೀವಿ, ಊಟ ಕೂಡ ಮಾಡ್ಕೊಂಡು ಬರೋಣ. ಎಕ್ಸಾಕ್ಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಲೊಕೇಶನ್ ಲಿಂಕು, ಬರ್ಬೋದು ಬನಶಂಗ್ರಿ ತಷ್ಟೇ. ಸುತ್ತಮುತ್ತ ಎಲ್ಲರೂ ಇದ್ದರೆ ಒಂದು ಸರಿ ಆದರೂ ಮಸ್ಟ್ ಟ್ರೈ, ಹಳೆಯ ಹೋಟೆಲು, ಹಳೆಯ ಒಂದು ರುಚಿ. ಬನ್ನಿ ಹೋಗೋಣ, ಊಟ ಮಾಡ್ಕೊಬರೋಣ. ಅಭ್ಯಾಸ ಆಗ್ಬಿಡಿ ಸರ್, 14 ವರ್ಷದಿಂದ ನಾನು ಮಾಡ್ತಾ ಇದ್ದೆ, ಮೊದಲೇ ನಮ್ಮ ಅಣ್ಣ ಮಾಡ್ತಾ ಇತ್ತು, ಈಗ 14 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಶಿವು ಅಲ್ಲ ಮಾಡೋದು, ನಾನೇ ಮಾಡೋದು. ಕರ್ಕ್ಬಿಡಿ ಸರ್, ನಮ್ದೇ ಇದು ಒಂದು ಕರ್ಕ್ಬಿಡಿ, ಮನೇಲಿ ಮಾಡ್ಕೊಳ್ಳೋದು, ಅಂಗಡಿ ಪೌಡ್ರಿನ ಯೂಸ್ ಮಾಡಲ್ಲ. ನೋಡಿ ಮೊದಲೇ ಅಷ್ಟು ಪುಡಿ ಉಪ್ಪು ಹಾಕಿದ್ದು, ಬರೀ ಕರ್ಕ್ಬಿಡಿ ಹಾಕ್ತಾ ಇದ್ದೀನಿ. ಒಂದು ಧನ್ಯ ಪೌಡ್ರು, ಒಂದು ಖಾರ ಪೌಡ್ರು. ಈ ಸರೌಂಡಿಂಗಲ್ಲಿ ಒನ್ ಆಫ್ ದ ಬೆಸ್ಟ್ ನಾಟಿ ಊಟ. ಸೊ ಒಳ್ಳೆ ಮುದ್ದೆ, ರೈಸು, ರಸಮ್ಮು ಬಂದು ಟ್ರೈ ಮಾಡಬೇಕಾಗಿರೋದು, ಚಾಪ್ಸ್ ಟ್ರೈ ಮಾಡಲೇಬೇಕು ಇಲ್ಲಿ. ನಾವು ಒಂದು ಬರ್ತೇವೆ, ಒಂದು 3-4 ವರ್ಷದಿಂದ ಬರ್ತಾ ಇದ್ದೀವಿ. ಒಂದೊಂದು ಸರಿ ರಶ್ ಇರುತ್ತೆ, ಒಂದಿನ ಜಾಗ ಸಿಗಲ್ಲ. ಜಾಗ ಸಿಕ್ಕಿದ ದಿವಸ ಲಕ್ಕು, 3 ಗಂಟೆ ಮೇಲೆ ಬಂದರೆ ಮಟನ್ ಸಿಗಲ್ಲ. ಏನಾದರೂ ಬೇಗ ಬರಬೇಕು, ಬೇಗ ಬಂದರೆ ಜಾಗ ಸಿಗಲ್ಲ, ಲೇಟಾಗಿ ಬಂದರೆ ಚಾಪ್ ಸಿಗಲ್ಲ. ಲೇಟಾಗಿ ಬಂದರೆ ಚಾಪ್ ಸಿಗಲ್ಲ ಸರ್. ಇದು ನಮ್ಮ ಕಾಯಿ ಮಸಾಲೆ, ಇದು ನಾವೇ ಮಾಡ್ಕೊಳ್ಳೋದು. ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ನಾವು ರುಬ್ಕೊಳ್ಳೋದು. ಹಾಂ ಹೌದು. ಸರ್ ನಮಸ್ತೆ ಸರ್, ಸರ್ ಮಹೇಶ್ ಅಂತ. ಹೌದು, ನಮ್ಮ ತಂದೆಯವರು. ಸರ್ 29 ವರ್ಷ ಆಯಿತು, 1995. ಸರ್ ನಮ್ಮಲ್ಲಿ ಮಟನ್ ಕುರ್ಮ, ಮಟನ್ ಚಾಪ್ಸು, ಮಟನ್ ಬೋಟಿ, ತಲೆ ಮಾಂಸ, ಚಿಕನ್ ಕುರ್ಮ, ಚಿಕನ್ ಫ್ರೈ, ಮತ್ತು ನಾಟಿ ಕೋಳಿ, ಕೈಮಾ, ಬೋಟಿ ಮಸಾಲ,
ಆಮೇಲೆ ಮುದ್ದೆ, ವೈಟ್ ರೈಸು, ಚಪಾತಿ. ಬಿರಿಯಾನಿ ಮಾಡೋಲ್ಲ ನಾವು, ಸಂಡೇ ಒಂದು ದಿವಸ ಮಾತ್ರ ಬಿರಿಯಾನಿ ಮಾಡ್ತೀವಿ. ಮಿಕ್ಕಿ ದಿವಸ ಎಲ್ಲ ಮಾಮೂಲಿ ನಾಟಿ ಸ್ಟೈಲ್ ಊಟ ಅನ್ನೋದು ಏನಂದ್ರೆ ಕರೆಕ್ಟಾಗಿ ನಾಟಿ ಸ್ಟೈಲ್ ಊಟ ಮಾತ್ರ ಮಾಡೋದು. ಆಯಿಲ್ ಐಟಮ್ಮು, ಕಬಾಬ್ ಐಟಮ್ಮು, ಫ್ರೈ ಐಟಮ್ ಅವೆಲ್ಲ ಏನು ಮಾಡೋಲ್ಲ. ಪ್ಯೂರ್ ನಾಟಿ ನಮ್ಮದು ಸರ್. ನಮ್ಮಲ್ಲಿ ಎಲ್ಲ ಇಷ್ಟಪಡ್ತಾರೆ, ಬಟ್ ಮಟನ್ ಕುರ್ಮಾ ಮಾತ್ರ ಮಟನ್ ಚಾಪ್ಸು ಹೈಲಿ ರೆಕಮೆಂಡೆಡ್. ಯಾವ ತುಂಬ ಜನ ಇಷ್ಟಪಡೋದು ಚಿಕನಲ್ಲಿ ಚಿಕನ್ ಕುರ್ಮಾ ಮತ್ತು ಚಿಕನ್ ಫ್ರೈ, ಅದು ತುಂಬ ಚೆನ್ನಾಗಿರುತ್ತೆ. ನಮ್ಮಲ್ಲೆಲ್ಲ ನಾಟಿ ಸ್ಟೈಲ್, ಆದ್ದರಿಂದ ಜನ ಹುಡ್ಕೊಂಬಂದು ತಿನ್ನುವಂಥದ್ದು. 29 ವರ್ಷ ಅಂತಂದರೆ ಅವಾಗಿಂದ ಇವಾಗಿಗೂ ಬರೋ ಕಸ್ಟಮರ್ ಇದ್ದಾರೆ. 29 ವರ್ಷದಿಂದ ಬರ್ತಾರೆ ಕಸ್ಟಮರ್, ಈಗಲೂ ಬರ್ತಾ ಇದ್ದಾರೆ. ಆ ಥರ ತುಂಬ ಹಳೆ ಫೇಮಸ್ಸು, ಅದೇ ಥರ ಉಳಿಸ್ಕೊಂಡಿದ್ದು. ನಮ್ಮ ತಂದೆ ತಾಯಿ ಫಸ್ಟ್ ಮಾಡಿದ್ದು, ಅವಾಗಿಂದ ಏನು ಮಾಡಿದ್ದಾರೆ ಅದೇ ಟೇಸ್ಟ್, ಸೇಮ್ ಟೇಸ್ಟ್ ನಾವು ಯಾವಾಗಲೂ ಉಳಿಸ್ಕೊಂಡು ಹೋಗಿದ್ದೀವಿ, ಹಂಗೆ ಮಾಡ್ತಾ ಇದ್ದೀವಿ. ಅದರಿಂದ ಜನ ಇಷ್ಟಪಡ್ತಾರೆ ನಮ್ಮ ಸರ್. ರೇಟ್ ಎಲ್ಲ ರೀಸನಬಲ್ ಆಗಿದೆ, ಅಂತ ಏನು ಕಾಸ್ಟ್ ಇಲ್ಲ. ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ತಕ್ಕಂಗೆ ಕ್ವಾಂಟಿಟಿ ಕೊಡ್ತೀವಿ, ಅದು ತಕ್ಕಂಗೆ ರೇಟ್ ಇದೆ. ಸರ್ ನಾವು ಸ್ಟಾರ್ಟ್ ಮಾಡಿದಾಗ, ನಮ್ಮ ತಂದೆಯವ್ರು ಸ್ಟಾರ್ಟ್ ಮಾಡಿದಾಗ 30 ರೂಪಾಯಿ ಮಟನಿಂದ ಸ್ಟಾರ್ಟ್ ಮಾಡೋದು ಅಂತ ಇಟ್ಕೊಳ್ಳಿ. ಇವಾಗ ಅದು 250 ರೂಪಾಯಿ ಮಟನ್ವರೆಗೂ ಹೋಗಿದೆ. ಬಟ್ ಮಟನಲ್ಲಿ ಕಾಂಪ್ರಮೈಸ್ ಆಗೋಲ್ಲ, ಒಳ್ಳೆ ನಾಟಿ ಮರಿ ತರ್ತೀವಿ. ನಾಟಿ ಮರಿದ್ರಿಂದ ಅದೇ ಥರ ಒಳ್ಳೆ ಟೇಸ್ಟ್ ಬರುತ್ತೆ. ನಮ್ಮಲ್ಲಿ ಮಟನ್ ಸರ್ ಎಷ್ಟೋ ಜನ ಮನೆಗಳಲ್ಲಿ ಅಡುಗೆ ಮಾಡದೆ ಬಿಟ್ಬಿಟ್ಟಿದ್ದಾರೆ, ನೀವು ನಂಬಲ್ಲ. ಲೇಡೀಸ್ಗಳು ಬಂದು ಹೇಳ್ತಾರೆ, ಸರ್ ಏನಕ್ಕೆ ಮಟನ್ ಮಾಡ್ಕೋಬೇಕು, ಮನೇಲಿ ತಂದು ನೀವೇ ಚೆನ್ನಾಗಿ ಮಾಡ್ತೀರಾ, ನಮ್ಮಲ್ಲಿ ಮಾಡ್ದಂಗೆ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಮನೇಲಿ ಮುದ್ದೆ ರೈಸ್ ಮಾಡ್ಕೊಡ್ತೀವಿ, ಮಟನ್ ಪಾರ್ಸಲ್ ಮಾಡ್ಕೊಟ್ಬಿಟ್ಟಿ ಅಂತ ತೊಗೊಂಡೋಗ್ತಾರೆ. ಎಷ್ಟೋ ಜನ ತುಂಬ ಜನ ಇದ್ದಾರೆ ಆ ಥರ. ಯಾಕೆಂತಂದರೆ ನಾವು ಈ ಧನಿಯಾ ಪುಡಿ, ಕರ್ಕ್ ಪುಡಿ ಎಲ್ಲ ನಾವೇ ಸ್ವಂತ ಓನ್ ಮಸಾಲೆ, ನಾವೇ ಸ್ವಂತ ಧನಿಯಾ ಮೆಣಸಿನಕಾಯಲ್ಲಿ ಒಣಗಾಕಿ ಅದನ್ನು ಮಿಲ್ಗಾಕಿ ಬಿಸಿಗೆ ಸಪರೇಟ್ ಇಟ್ಕೊತೀವಿ. ಅದ್ರ ಜೊತೆಗೆ ಇನ್ನೇನು ಕಾಲ ಮಸಾಲೆ ಐಟಮ್ ಬೇಕೋ ಅದನ್ನ ಹಾಕೊತೀವಿ. ಬಟ್ ಅಂಗಡಿ ಐಟಮು ಯಾವುದು ಯೂಸ್ ಮಾಡಲ್ಲ, ಅದರಿಂದ ಆ ಟೇಸ್ಟ್ ಹಂಗಿದೆ. ನಮ್ಮದು ಮಾಮೂಲಿಯಾಗಿ ರೆಗ್ಯುಲರ್ ಡೇಸು 12 ಗಂಟೆಯಿಂದ 5 ಗಂಟೆ, ಮತ್ತು ಸಂಜೆ 7 ರಿಂದ 10 ಗಂಟೆ. ಸಂಡೇ ಮಾತ್ರ 6:30 ಸ್ಟಾರ್ಟ್ ಆಗುತ್ತೆ. ಕಾಲು ಸೂಪು, ತಟ್ಟೆ ಇಡ್ಲಿ, ಬಿರಿಯಾನಿ, ನಾಟಿ ಕೋಳಿ, ಮಟನ್ ಕುರ್ಮ, ಬೋಟಿ, ತಲೆ ಮಾಂಸ. ಆಮೇಲೆ ಕಂಟಿನ್ಯೂ ಇರುತ್ತೆ ಸಂಡೇ, ಸಂಡೇ ಫುಲ್ ಡೇ ಇರುತ್ತೆ. ಮಿಕ್ಕಿದ ಸಲ ಟೈಮಿಂಗ್ಸು 12 ರಿಂದ 5 ಮತ್ತು 7 ರಿಂದ 10. ನಮ್ಮದು ಹೊಸ್ಕೆರಳ್ಳಿ ಕ್ರಾಸು, ಹೊಸ್ಕೆರಳ್ಳಿ ಕ್ರಾಸ್ ನಿಯರ್ ಬಸ್ ಸ್ಟಾಪು, 80 ಫೀಟ್ ರೋಡು, ಬನಶಂಕರಿ ಥರ್ಡ್ ಸ್ಟೇಜ್. ವೆಲ್ಕಮ್ ಸರ್. ಏನು ಅನಿಸಿಕೆ ಏನಿಲ್ಲ, ಮನೆ ಊಟ ಇದ್ದಂಗೆ ಇರುತ್ತೆ, ಸೈಡ್ ಎಫೆಕ್ಟ್ ಏನೂ ಇರಲ್ಲ, ತಿಂದ ಅಂದರೆ ಕ್ಲೀನಾಗಿ ಜೀರ್ಣ ಆಯ್ತದೆ. ಸುಮಾರು ಓಪನ್ ಆದಾಗಲೇ ಬರ್ತೀವಿ, ಒಂದು 18 ವರ್ಷದಿಂದನೇ ಬರ್ತಾರೆ. ಬೋಟಿ ಸರ್, ಬೋಟಿ ಮಸಾಲ ಸರ್, ಮಟನ್ ಕುರ್ಮಾ, ಮಟನ್ ಕುರ್ಮಾ, ಮಟನ್ ಕುರ್ಮಾ. ಓಕೆ ಸರ್. ಸರ್ ತಲೆ ಮಾಂಸ, ತಲೆ ಮಾಂಸ ಕುರ್ಮಾ ಸರ್, ಚಿಕನ್ ಕುರ್ಮಾ. ಸರ್ ಚಾಪ್ಸು, ಮಟನ್ ಚಾಪ್ಸು. ಓಕೆ ಸರ್. ಸರ್ ಚಿಕ್ ಮಟನ್ ಲಿವರು, ಮಟನ್ ಲಿವರು, ಮಟನ್ ಲಿವರ್, ಮಟನ್ ಲಿವರ್. ಓಕೆ ಸರ್. ಸರ್ ಚಿಕನ್ ಫ್ರೈ, ಚಿಕನ್ ಫ್ರೈ. ಓಕೆ ಸರ್. ಸರ್ ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್, ಚಿಲ್ಲಿ ಚಿಕನ್. ಓಕೆ ಸರ್. ಕೊಡ್ತೀವಿ ಕೊಡ್ತೀವಿ ಸರ್. ಬ್ರೆಡ್ಡು, ಮಟನ್, ಮಟನ್ ಬ್ರೆಡ್, ಹಾಂ, ಬ್ರೆಡ್ ಗೊಜ್ಜು, ಬ್ರೆಡ್ ಗೊಜ್ಜು. ಸರ್ ಸರ್
ಹೊಸಂಗಡಿ ಸುತ್ತಮುತ್ತ ಬೆಸ್ಟು ನಾಟಿ ಸ್ಟೈಲ್ ನಾನ್ ವೆಜ್ ಹೋಟೆಲ್ ಯಾವುದು ಅಂತಂದರೆ ಜನಕ್ಕೆ ನೆನಪಾಗೋದು ಮಾದಪ್ಪ ಮಿಲ್ಟ್ರಿ ಹೋಟ್ಲು. 30 ವರ್ಷ ಹಳೇ ಒಂದು ಮಿಲ್ಟ್ರಿ ಹೋಟ್ಲು, ಅವಾಗ ಏನು ಟೇಸ್ಟ್ ಕೊಡ್ತಾಯಿದ್ರಲ್ಲ ಅದೇ ಟೇಸ್ಟ್ನ ಇವಾಗೂ ಕೂಡ ಮೇಂಟೈನ್ ಮಾಡ್ಕೊಂಡು ಬರ್ತಿರೋವಂಥದ್ದು. ನಾವು ಮೇನ್ ಮೇನ್ ಐಟಮ್ಸ್ನ ತೊಗೊಂಬಿಟ್ಟಿದ್ದೀವಿ. ಸೊ ಮೇನ್ ಮೇನ್ ಐಟಮ್ ಯಾವುದಿದೋ ಬನ್ನಿ ತೋರಿಸ್ತೀನಿ. ಫಸ್ಟು ತಟ್ಟಲ್ಲಿರುವಂಥದ್ದು ಮಟನ್ ಕುರ್ಮಾ, ಇದು ಮಟನ್ ಕುರ್ಮಾ. ಮತ್ತು ಒಂದು ಮುದ್ದೆ ತೊಗೊಂಡಿದ್ದೀನಿ, ಮುದ್ದೆ ಮಾತ್ರ ಸಕ್ಕದಾಗಿ ಸಾಫ್ಟಾಗಿ ಕೆಂಪು ರಾಗಿ ಮುದ್ದೆ ಮಾಡಿಕೊಟ್ಟಿರೋದು. ಈ ಕಡೆ ಬಂದರೆ ಮಟನ್ ಚಾಪ್ಸು, ಒಂದು ಪೀಸು ಸಕ್ಕದಾಗಿರೋ ದೊಡ್ಡ ಚಾಪ್ಸ್ ಪೀಸ್ ಬಿದ್ದಿದೆ. ಆಮೇಲೆ ಇದು ಬೋಟಿ, ಬೋಟಿ ಮಸಾಲ. ಆಮೇಲೆ ಇದು ಚಿಕನ್ ಫ್ರೈಯಿ, ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗು, ಚಿಲ್ಲಿ ಚಿಕನ್ನು ಸಿಕ್ಕಾಪಟ್ಟೆ, ಇದು ಫಾಸ್ಟ್ ಮೂವಿಂಗು. ಆಮೇಲೆ ಮಟನ್ ಲಿವರು, ಇದು ಅಷ್ಟೇ ಸಕ್ಕದಾಗಿ ಕಾಣ್ತಾ ಇದೆ. ಸೊ ಫಸ್ಟು ಮುದ್ದೆಗೆ ಕೈಯಾಗಿ ಬಿಡೋಣ, ಸಕ್ಕದಾಗಿ ಕಾಣ್ತಿದೆ. ಮಟನ್ ಕುರ್ಮಾ ಸಾಂಬಾರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿಕೊಟ್ಟಿದ್ರೆ, ಮೀಡಿಯಮ್ ಕನ್ಸಿಸ್ಟೆನ್ಸಿ. ಮುದ್ದೆಗಂತೂ ಸಕ್ಕದಾಗಿರುತ್ತೆ, ಅದು ಮುದ್ದೆ ಮುರಿದ್ರೆ ಹೆಂಗಿದೆ ನೋಡಿ, ಸಾಫ್ಟಾಗಿರೋ ಮುದ್ದೆ ಚೆನ್ನಾಗಿದೆ. ಮಿಲ್ಟ್ರಿ ಹೋಟ್ಲಲ್ಲಿ ಮೇನ್ ಮುಖ್ಯವಾಗಿ ನೀವು ಟ್ರೈ ಮಾಡಬೇಕಾಗಿರೋದು ಮುದ್ದೆನೇ. ಯಾಕೆ ಅಂತಂದರೆ ಇಲ್ಲಿ ನಿಮಗೆ ಬಿರಿಯಾನಿ ಗಿರಿಯಾನಿ ಏನೂ ಸಿಗಲ್ಲ, ಮುದ್ದೆ ಅನ್ನ ಸಾಮ್ ಅಂದರೆ ರೈಸು, ಮಟನ್ ಐಟಮ್, ಚಿಕನ್ ಐಟಮ್ಸ್ಗಳು. ಭಾನುವಾರ ಮಾತ್ರ ನಿಮಗೆ ಕಾಲ್ಸು ಸಿಗುತ್ತೆ, ಇಡ್ಲಿ ಸಿಗುತ್ತೆ, ಅದು ಬಿಟ್ಟರೆ ಬಿರಿಯಾನಿ ಸಿಗುತ್ತೆ. ನಾರ್ಮಲಾಗಿ ಒರಿಜಿನಲ್ ಮಿಲ್ಟ್ರಿ ಹೋಟ್ಲುಗಳು ಎಲ್ಲೆಲ್ಲಿ ನೀವು ನೋಡ್ತಿರಲ್ಲ ಅಲ್ಲೆಲ್ಲ ನಿಮ್ಗೆ ಬಿರಿಯಾನಿ ಸಿಗಲ್ಲ. ಮಜಾ ಹೆಂಗೆ ಗೊತ್ತಾಗಿರೋದು, ಮಸಾಲ ಸ್ಪೈಸಿ ಆಗಿರುತ್ತೆ, ಪ್ಲಸ್ ಮನೆಯಲ್ಲಿ ಮಾಡ್ಕೊಂಡಿರ್ತೀವಿ ಗೊತ್ತಾ, ನಾವು ಮಾಡ್ಕೊಂಡು ತಿಂತೀವಿ ಗೊತ್ತಲ್ಲ, ಆ ಥರ ಇರುತ್ತೆ ಸಾಂಬಾರು ಅಷ್ಟೇ. ಏನಕ್ಕೆ ಅಂತಂದರೆ ಅವರು ಒಂದು ಮಸಾಲ ರೆಡಿ ಮಾಡಿಕೊಂಡಿರ್ತಾರೆ, ಅಂದರೆ ಮಸಾಲ ಪೌಡರ್ ರೆಡಿ ಮಾಡಿಕೊಂಡಿರ್ತಾರೆ, ಅವ್ರು ಒಂದು ಸೀಕ್ರೆಟ್ ಮಸಾಲ ರೆಡಿ ಮಾಡಿಕೊಂಡಿರ್ತಾರೆ. ಸಕದ ಮಜವಾಗಿದೆ ಮುದ್ದೆಗೆ, ಹೆಂಗಿದೆ ಅಂದರೆ ತಿಂತಿದ್ರೆ ನಿಮಗೆ ಮುದ್ದೆ, ಆ ಮುದ್ದೆ ಜೊತೆ ಒಂದು ಮಸಾಲ ಟೇಸ್ಟು ಸಕ್ಕದಾಗಿ ಸಿಗುತ್ತೆ, ಮಾತ್ರ ಫಸ್ಟ್ ಕ್ಲಾಸೇ ಸಿಗುತ್ತೆ. ಪ್ರತಿ ವೈಟಲ್ಲೂ ಬಾಯಲ್ಲೇ ನೀರು, ಮುದ್ದೆನೂ ಸಿಕ್ಕಾಪಟ್ಟೆ ಸಾಫ್ಟಾಗಿದೆ, ನುಂಗ್ತಾ ಇದ್ರೆ ಹಂಗೆ ನಾನು ಈಸಿಯಾಗಿ ಗುಳುಮ್ ಗುಳುಮ್ ಅಂತ ಹೋಗ್ಬಿಡುತ್ತೆ. ಇಲ್ಲಿ ಖುಷಿಯಾಗಿ ಒಂದು ವಿಚಾರ ಏನಂದರೆ, ನಮಗೆ ಇಷ್ಟ ಆಗುವಂಥ ಚರ್ಬಿ ಪೀಸ್ಗಳು ಬಿದ್ದಿರುತ್ತೆ, ಅಂದರೆ ಮಟನ್ನಲ್ಲಿ ನಿಮಗೆ ಪ್ರತಿಯೊಂದು ಮಟನ್ ಪೀಸ್ ಅಂದ್ರೂ ಚರ್ಬಿ ಅಂಟ್ಕೊಂಡಿರುತ್ತೆ ನೋಡಿ. ಇದೆಲ್ಲ ಚರ್ಬಿ, ಸಪ್ರೇಟ್ ಚರ್ಬಿ ಅಲ್ಲ, ಮಟನ್ ಪೀಸಲ್ಲೇ ಚರ್ಬಿ ಇರುತ್ತೆ ನೋಡಿ. ಸರ್ ಸಾಕಾಗಿದೆ ಪೀಸ್ ಮಾತ್ರ, ಸಿಕ್ಕಾಪಟ್ಟೆ ಜ್ಯೂಸಿಯಾಗಿದೆ. ಯಾರ್ಯಾರು ಚರ್ಬಿ ಪೀಸ್ ಇಷ್ಟಪಟ್ಟರೆ ಬನ್ನಿ ಮಾದಪ್ಪ ಮಿಲ್ಟ್ರಿ ಹೋಟ್ಲಲ್ಲಿ. ಮಾದಪ್ಪ ಮಿಲ್ಟ್ರಿ ಹೋಟ್ಲು ಚರ್ಬಿ ಮಟನ್ ಮಟನ್ ಕುರ್ಮಾ ಪೀಸ್. ಮುದ್ದೆ ತಿಂದಾಗ ಏನು ಸಿಕ್ತು ಮಸಾಲೆ, ಅದೊಂದು ಒಂದು ಏನು ಹೇಳ್ತಾರೆ ಟೇಸ್ಟು. ಮಟನ್ ಕುರ್ಮಾ ಪೀಸ್ ತಿನ್ನೋಕ್ಕಂತೂ ಇನ್ನೂ ಜಾಸ್ತಿ ಸಿಗುತ್ತೆ, ಇನ್ನು ಮಸಾಲೆ ಚೆನ್ನಾಗಿ ಇಳ್ಕೊಂಡು ಸಾಕಾಗಿದೆ. ಮಟನ್ ಟೇಸ್ಟು ಅಷ್ಟೇ ಸೂಪರಾಗಿದೆ, ಆ ಚರ್ಬಿ ಜೊತೆಗೆ ಮಟನ್ ಪೀಸ್ ತಿಂತಿದ್ರೆ ನೆಕ್ಸ್ಟ್ ಲೆವೆಲ್ ಗುರು. ಚೆನ್ನಾಗಿದೆ ಪೀಸ್, ತಿನ್ನೋದಕ್ಕೆ ಮಜಾ ಇದೆ. ಏನಂದರೆ ಪಾರಂಪರಿ ಅಂತ ಅನ್ಸೋದಿಲ್ಲ, ತಿನ್ನೋಕಾಲೇ ಗೊತ್ತಾಗ್ಬಿಡುತ್ತೆ. ಮಸಾಲ ಜೊತೆಗೆ ಆ ಒಂದು ಮಾಂಸದ ಟೇಸ್ಟು ಸಕಾಲಾಗಿ ತೇಜವಾಗಿ ಸಿಗುತ್ತೆ ನಿಮಗೆ. ಮಟನ್ ಟೇಸ್ಟು ಮೇಕೆ ಮಟನ್ ಇದು ಆ್ಯಕ್ಚುಲಿ, ರುಚಿ ಮಾತ್ರ ಅದು ಅಲ್ಟಿಮೇಟ್ ಆಗಿರುತ್ತೆ. ಸೊ ಮಟನ್ ಲಿವರು ನಾರ್ಮಲಾಗಿ ನಾನು ಆ್ಯಕ್ಚುಲಿ ಫ್ಯಾನ್ ಆಗಿಬಿಟ್ಟಿದ್ದೀನಿ ಮಟನ್ ಲಿವರ್ಗೆ. ಫಸ್ಟ್ ಫಸ್ಟ್ ಎಲ್ಲ ಜಾಸ್ತಿ ತಿಂತಿರಲಿಲ್ಲ, ಈ ಮಿಲ್ಟ್ರಿ ಹೋಟ್ಲುಗಳಿಗೆ ಬಂದಮೇಲೆ ಇಲ್ಲೆಲ್ಲ ತಿನ್ನೋದು ಸ್ಟಾರ್ಟ್ ಮಾಡಿದ್ಮೇಲೆ ಸೊ ಮಟನ್ ಲಿವರ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂದರೆ ಅವ್ರು ಹಾಕೋ ಮಸಾಲ ಹಂಗಿದೆ ನೋಡಿ, ಒಂದೇ ಎರಡೇ ಬೆಳೆಯಲ್ಲಿ ಕಟ್ ಮಾಡ್ಬಿಟ್ಟೆ, ಇವಾಗ ಮಸಾಲನ ಸಕ್ಕತ್ತು ಗಟ್ಟಿಯಾಗಿ ಚೆನ್ನಾಗಿ ಹಾಕಿರ್ತಾರೆ. ಆಮೇಲೆ ಕರಿಬೇವುದು ಟೇಸ್ಟು ಜಾಸ್ತಿ ಸಿಗುತ್ತೆ, ನೀವು ಸ್ವಲ್ಪ ಕರಿಬೇವು ಜಾಸ್ತಿನೇ ಹಾಕಿರ್ತಾರೆ. ಸ್ವಲ್ಪ ನಿಮಗೆ ಆ ಒಂದು ಖಾರದ ಪುಡಿ ಏನಂತಾರೆ ರೆಗ್ಯುಲರಾಗಿ ನಾರ್ಮಲಾಗಿ ಇವ್ರು ಹಾಕ್ತಾರಲ್ಲ ಖಾರದ ಪುಡಿ ಮಸಾಲೆ ಪುಡಿ, ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿನ ಹಾಕಿದರೆ ಅದೊಂದು ಸ್ವಲ್ಪ ಟೇಸ್ಟ್ ಸಿಗುತ್ತೆ. ಮತ್ತು ಲಿವರ್ದು ಟೇಸ್ಟ್ ಜಾಸ್ತಿನೇ ಇದೆ, ಯಥೇಚ್ಛವಾಗಿದೆ, ಕಡಿದಿದ್ದೀರಿ, ಕನ್ಸಿಸ್ಟೆನ್ಸಿ ಸಕ್ಕಾಗಿದೆ, ಚೆನ್ನಾಗಿ ಬೇಯಿಸಿದ್ದಾರೆ. ಆಮೇಲೆ ಆ ಒಂದು ರಾ ಟೇಸ್ಟ್ ಸಿಗಲ್ಲ ನಿಮಗೆ, ರುಚಿ ಮಾತ್ರ ಸಕ್ಕಾಗಿದೆ. ಮಟನ್ ಲಿವರ್ ಇಷ್ಟ ಆಯ್ತು ನನಗೆ, ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಇದೆ ಮಟನ್ ಲಿವರ್. ಚಿಲ್ಲಿ ಚಿಕನ್ನು ಚಿಕನ್ನಲ್ಲಿ ಹೆಂಗಿರುತ್ತೆ ಕ್ವಾಲಿಟಿ ಹೋಗಲ್ಲ. ಮಾಂಸ ಕಡಿದಿದ್ದ ತಕ್ಷಣ ಹೆಂಗಿದೆ ಅಂದರೆ ಮಾಂಸ ಒಳ್ಳೆ ಬೆಣ್ಣೆ ಥರ ಕರ್ಗೋಗುತ್ತೆ ತಿಂತ ಇದ್ದಾರೆ, ಅಷ್ಟು ಚೆನ್ನಾಗಿದೆ. ಟೆಂಡರ್ ಆಗಿದೆ ಚಿಕನ್ ಮಾತ್ರ ಬೆಂದೋಗ್ಬಿಟ್ಟಿದೆ. ಆಮೇಲೆ ಚಿಲ್ಲಿ ಜಾಸ್ತಿ ನಿಮಗೆ ಒಂಥರ
ಹಸಿಮೆಣಸಿನಕಾಯಿ ಓವರಾಗಿ ನಿಮ್ಗೆ ಟೇಸ್ಟ್ ಸಿಗೋಲ್ಲ. ಕರಿಬೇವುದು ಮತ್ತು ಬೆಳ್ಳುಳ್ಳಿ ಇದು ಸ್ವಲ್ಪ ಜಾಸ್ತಿ ಟೇಸ್ಟ್ ಇದೆ. ಚಿಲ್ಲಿ ಸ್ವಲ್ಪ ಕಮ್ಮಿನೇ, ನಾಲ್ಗೆಲ್ಲ ಚುರಿ ಚುರಿಗಿರಿ ಏನಿಲ್ಲ. ನಾರ್ಮಲ್ ಮಕ್ಕಳನ್ನು ತಿನ್ನೋದು, ದೊಡ್ಡವರು ತಿನ್ನೋದು ಆ ಥರ ಇದೆ. ನಮಗೂ ಒಂದೊಂದು ಟೈಮ್ ಭಯ ಆಗುತ್ತೆ ತಿನ್ಬೇಕಾದ್ರೆ ಚಿಲ್ಲಿ ಚಿಕನ್ ಎಷ್ಟು ಖಾರ ಇರುತ್ತೆ ಅಂತ, ಒಂದೇ ಬೈಟ್ಗೆ ಸುಸ್ತಾಗ್ಬಿಡುತ್ತೆ. ಬಟ್ ಇದು ಜಾಸ್ತಿ ಖಾರ ಇಲ್ಲ, ಒಳ್ಳೆ ರುಚಿ ಇದೆ, ಟೇಸ್ಟ್ ಇದೆ. ಒಟ್ಟಲ್ಲಿ ಪೀಸ್ ಮಾತ್ರ ಸಕಲಾಗಿದೆ, ಸಕಲಾಗಿದೆ. ಚಿಲ್ಲಿ ಚಿಕನ್ ತಿನ್ಮೇಲೆ ಇನ್ನೊಂದು ಚಿಕನ್ ಫ್ರೈ ಫ್ರೈ ಪೀಸ್ ಇದು. ಇದು ಒಂಥರ ಮಸಾಲೆ ಡಿಫ್ರೆಂಟ್ ಇದೆ. ಆ್ಯಕ್ಚುಲಿ ಅಲ್ಲಿ ಅವರು ಯಾರಿಗಾರು ಬಡಿಸ್ಬೇಕಾದ್ರೆ ತೆಗಿಬೇಕಾದ್ರೆ ನೆನೆ ಒಂದು ಘಮ್ಮ 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 ಅಂತ ಹೊಡಿತಿತ್ತು ಟೇಸ್ಟು. ಮಗುಗೇನು ಇಷ್ಟ ಆಗ್ತಿತ್ತು ಸಿಕ್ಕಾಪಟ್ಟೆ. ನಾರ್ಮಲಾಗಿ ಚಿಲ್ಲಿ ಚಿಕನ್ಗಿನ್ನೂ ಇದು ಸಾಕಾಗಿ ಇಷ್ಟ ಆಗುತ್ತೆ ಗುರು ಎಲ್ಲರೂ. ನೀವು ಫಸ್ಟೇ ಚಿಲ್ಲಿ ಚಿಕನ್ ತಿಂದೇನೆ, ಇದೊಂದಿನ ತಿಂದ್ಬಿಟ್ರೆ ಚಿಲ್ಲಿ ಚಿಕನ್ ನೀವು ತಿನ್ನೋದೇ ಇಲ್ಲ. ಹಂಗಿರುತ್ತೆ, ಸಕ್ಕತ್ತಾಗಿದೆ ಟೇಸ್ಟು. ರುಚಿಯಿಂದ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಸಾಲ ಚೆನ್ನಾಗಿ ಹಾಕಿದರೆ, ತುಂಬ ಗಟ್ಟಿಯಾಗಿ ಮಾಡಿರುವಂಥ ಮಸಾಲ ಅಂದರೆ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಈರುಳ್ಳಿ ಎಲ್ಲ ಜಾಸ್ತಿ ಹಾಕಿ ಫ್ರೈ ಮಾಡಿ, ಎಣ್ಣೆಯಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿ ಫ್ರೈ ಮಾಡಿ ಚಿಕನಲ್ಲಿ ಹಾಕಿದಾರಲ್ಲ, ಅದ್ರದ್ದು ರುಚಿ. ಆ ಚಿಕನ್ದು ಆಯಿಲ್ ಬಿಟ್ಟಿರ್ತದೆ, ಆ ಒಂದು ಈ ಚಿಕನ್ ಆಯಿಲ್ದು ರುಚಿ ಚೆನ್ನಾಗಿರುತ್ತೆ. ಆ್ಯಕ್ಚುಲಾಗಿ ಪೀಸ್ ಮಾತ್ರ ಸಕಲಾಗಿದೆ. ಕಡಿದ್ರೆ ಹಂಗೆ ಪನ್ನೀರ್ ಕಡ್ದಾಗ ಕಡ್ದಂಗೆ ಆಗುತ್ತೆ, ಕಟ್ಟಾಗೋಗುತ್ತೆ ಹಂಗೆ ಪಟ್ಟಂತ, ಸಕಲಾಗಿದೆ. ಸೊ ಫೈನಲಿ ಬೋಟಿ ಕಡೆ ಬಂದುಬಿಟ್ಟಿದ್ವಿ. ಬೋಟಿನ ನೀಟಾಗಿ ಇವ್ರು ಆ್ಯಕ್ಚುಲಿ ಒಂದ್ಸರಿ ಅಲ್ಲೇ ಕ್ಲೀನ್ ಮಾಡ್ಸ್ಕೊಂಡು ಬಂದಿರ್ತಾರೆ, ಮತ್ತು ಇಲ್ಲೂ ಬಂದು ಕ್ಲೀನ್ ಮಾಡಿ ಬೇಯಿಸಿ ಮತ್ತು ಅದೇನೇನು ಪ್ರೊಸೆಸ್ ಬೇಜಾನಿದೆ ಗುರು ಇದ್ರದ್ದು ಸಿಕ್ಕಾಪಟ್ಟೆ. ಒಂದು ಎರಡು ಮೂರು ವೀಡಿಯೋ ಮಾಡಿದ್ದೀನಿ, ಆದರೂ ನಾನು ನೋಡಿ ಚೆನ್ನಾಗಿದೆ. ಮೇಕೆ ಮೇಕೆದು ಫಸ್ಟ್ ಬೇಟೆಲ್ಲೇ ಮಸಾಲ ಇಷ್ಟ ಆಗೋಗಿದ್ದೀನಿ ಸಿಕ್ಕಾಪಟ್ಟೆ. ಹಾಕಿರೋ ಮಸಾಲ ಅಂಥದ್ದು ಸಕ್ಕಾಗಿದೆ ನೋಡಿ. ಎಲ್ಲದಕ್ಕೂ ಇವರು ಓನ್ ಮಸಾಲನೇ ಹಾಕೋವಂಥದ್ದು, ಅಂದರೆ ಒಂದೇ ಮಸಾಲೆ ಮಾಡಿಕೊಂಡಿರ್ತಾರೆ, ಧನ್ಯ ಪೌಡ್ರ್ ಅಂತ ಹೇಳ್ತಾರಲ್ಲ ಅದು, ಅದಕ್ಕೆ ಒಂದಷ್ಟು ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೋಗಿರುತ್ತೆ. ಖಾರದ ಪುಡಿ ಅಂತ ಹೇಳ್ತೀವಲ್ಲ, ಅದು ಎರಡೇ ಇರೋದು, ಅದು ಒಟ್ಟು ಧನ್ಯ ಪೌಡ್ರು ಖಾರದ ಪುಡಿ. ಖಾರದ ಪುಡಿಗೂ ಅಷ್ಟೇ ಬೇರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹೋಗಿರುತ್ತೆ. ಹಾಗೆ ಎರಡರಲ್ಲೇ ನಿಮಗೆ ಮ್ಯಾಜಿಕ್ ಕೊಡ್ತಿರುವಂಥದ್ದು. ಅದು ಜೊತೆಗೆ ಒಂದು ಪೇಸ್ಟ್ ಥರ ಮಾಡಿಕೊಂಡಿರ್ತಾರೆ, ರುಬ್ಕೊಂಡು ಅರ್ದಿ ಮಾಡಿಕೊಂಡಿರ್ತಾರೆ, ಅದನ್ನು ಹಾಕ್ತಾರೆ. ಅಲ್ಲಿ ನಿಮಗೆ ಗಟ್ಟಿ ಬೇಕಾ ತೆಳ್ಳಗೆ ಬೇಕಾ ಅಂತ ಡಿಸೈಡ್ ಆಗುತ್ತೆ. ಬಟ್ ಅವರು ಹಾಕೋದ್ರಲ್ಲ ಉಡಿ ಖಾರದ ಪುಡಿ, ಅದು ಮಜಾ ಕೊಟ್ಟಿರೋದು. ಸಿಗಬೇಡ ಚೆನ್ನಾಗಿದೆ ಬೋಟಿ ಇದು, ಒಳ್ಳೆ ಫ್ಲೇವರ್ ಎಲ್ಲ ಫುಲ್ ಸಾಂಬಾರ್ ಒಳಗಡೆ ಇಳ್ಕೊಂಬಿಟ್ಟಿದೆ. ಖಾರದ ಪುಡಿದ ಫ್ಲೇವರ್ ಎಲ್ಲನೂ ಬೋಟಿ ಒಳಗಡೆ ಇಳ್ಕೊಂಬಿಟ್ಟಿದೆ. ತಿನ್ಬೇಕಾದ್ರೆ ಸಕ್ಕಾಲಾಗಿದೆ ಅನಿಸುತ್ತೆ, ಮಜವಾಗಿದೆ. ಆಮೇಲೆ ಮತ್ತೆ ಇನ್ನೊಂದೇನೆಂದರೆ ಇಲ್ಲಿ ಬಂದರೆ ಇದನ್ನು ಮಾತ್ರ ಮಿಸ್ಸೇ ಮಾಡಬೇಡಿ, ಮಟನ್ ಚಾಪ್ಸು ತಪ್ಪ ತಪ್ಪ ಪೀಸು ಸಿಕ್ಕಾಬಿಟ್ಟೆ. 150 ಗ್ರಾಮ್ ಹತ್ತತ್ರ ಇರುತ್ತೆ ಈ ಪೀಸು. ಬಂದೇ ಬರ್ತೀಚ ಒಳ್ಳೆ ಅಯ್ಯೋ ನೋಡಿ ಕಡ್ದುಬಿಡ್ತೀನಿ ನಾನಂತೂ ಜೊತೆಗೆ ಆಗ್ತಿಲ್ಲ, ಫುಲ್ಲು ದಪ್ಪ ಪೀಸು. ಒಮ್ಮೆ ಸರಿ ಒಳಗಡೆ ಹೋಗ್ಬಿಡ್ತೀನಿ, ಬಾಯಿ ಒಳಗಡೆ ಕೊಡ್ತೀನಿ. ಯಾವಪ್ಪ ಮಟನ್ ಕುರ್ಮ ಏನು ತಿಂದ್ರಲ್ಲ ಅದಕ್ಕಿಂತ ರುಚಿ ಜಾಸ್ತಿ ಇದೆ ಮಟನ್ ಚಾಪ್ಸು. ಮಟನ್ ಮಾತ್ರ ಸಾಕಾಗಿದೆ, ಮೇಕೆ ಮಟನ್ನು ಇದು ಚರ್ಬಿ ಇದು ನಮಗೆ ಹೇಳಲ್ಲ, ಇದರಲ್ಲಿ ಚರ್ಬಿ ಮಾಂಸ ಇದೆ, ಚರ್ಬಿ ಮಟನ್ ಸಿಗೋದು ನಿಮಗೆ ಇಲ್ಲಿ. ಅಂದರೆ ಓವರ್ ಫ್ಯಾಟ್ ಅಲ್ಲ, ಓವರ್ ಚರ್ಬಿ ಅಲ್ಲ, ಮಟನ್ ಮೇಲ್ಗಡೆ ಒಂದು ಲೇಯರ್ ಇರುತ್ತಲ್ಲ ಅದು ಸಾಕಾಗಿದೆ ಗುರು. ಮಟನ್ ಚಾಪ್ಸು ಗ್ರೇವಿ ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿದೆ. ಮಟನ್ ಕುರ್ಮಾಗಿದೆ, ಮಟನ್ ಕುರ್ಮಾನ ನಾರ್ಮಲಾಗಿ ನಿಮಗೆ ಮುದ್ದೆಗೆ ರೈಸ್ಗೆ ಎಲ್ಲದಕ್ಕೂ ಮಟನ್ ಕುರ್ಮದೇ ಸಾಂಬಾರು ಕೊಡೋವಂಥದ್ದು, ಅದಕ್ಕಿಂತ ಸಪ್ರೇಟಾಗಿ ಚಿಕನ್ದು ಸಾಂಬಾರು ಮಟನ್ ಸಾಂಬಾರು ಮಾಡೋಲ್ಲ ಅವರು. ಮಟನ್ ಕುರ್ಮದಲ್ಲೇನಿರುತ್ತೆ ಅದನ್ನೇ ಸರ್ವ್ ಮಾಡೋವಂಥದ್ದು, ನಾಟಿ ಸ್ಟೈಲ್ ಹಾಕಿ ಮಸಾಲೆಲ್ಲ ಹಾಕಿ ಮಾಡೋವಂಥ ಒಂದು ಊಟ ಚೆನ್ನಾಗಿದೆ. ಅದು ಉದ್ಯಾನ ಆದರೆ ಸಾಕು, ಜನ ಎಲ್ಲ ತುಂಬ ಕೊಡ್ತಾರೆ, ರಶ್ ಆಗೋಗ್ತಾರೆ. ಸೊ ಬನ್ನಿ ನೀವು ಕೂಡ ಬನಸಂಗ್ರಿ ಸುತ್ತಮುತ್ತ, ಬನಸಂಗ್ರಿ ತರ್ಡ್ ಸ್ಟೇಜು ಸುತ್ತಮುತ್ತ ಏನಾದರೂ ಇದ್ದರೆ ಒಳ್ಳೆ ನಾಟಿ ಸ್ಟೈಲು ಅಡುಗೆ ಅಂದರೆ ಊಟ ಏನಾದರೂ ಹುಡುಕ್ತಾ ಇದ್ದರೆ ಮಸ್ಟ್ ಟ್ರೈ ಮದಪ್ಪ ಮಿಲ್ಟ್ರಿ ಹೋಟ್ಲು. ಬನ್ನಿ ಮಜಾ ಮಾಡಿ, ಫ್ಯಾಮಿಲಿ ಜೊತೆ ಬರ್ಬೋದು, ತಿನ್ಬೋದು ಆರಾಮಾಗಿ. ಸೊ ನಾವು ಎಲ್ಲ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀವಿ. ಬಾಯ್ ಬಾಯ್. Yeah.
ಸರ್ ಟೋಸ್ಟ್ 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 ಸರ